नमस्कार दिन व्यमान थर्टी मिनट्स थर्टी न्यूज के स्वागत नानु नविता जैन राज्य में मत लॉकडाउन आगत प्रश्न सीएं अोद्र जो सीडी प्रकरण के संबंध एसआईटी तनिखे यीतिया साता है बेहतर बसनगौड पाटील यत्ना व्यक्तपड़ अनुमान अोद्र जो उलद प्रमुख सुदिया नोड़ो राज्य में मत लॉकडाउन आगत अनुमान शुरुआत याकंद्रे कोरोना हेच्चद बैठे स्वतः सीएं बीएसवाई कलव व्यक्तपड़े दिने दिने कोरोना जास्ती आगे मत लॉकडाउन आगदे एला व्यवहार नड़ी अरे जन सहकु अंत राज्य जनत एचारे लॉकडाउन बैठे चिंतन नए जन सरकार नियम पाले लॉकडाउन अनिवार्य अ ಅದಕ್ಕೆ ನಾಳೆ 5 ಗಂಟೆಗೆ ತಜ್ಞರ ಸಮಿತಿ ಕರೆದಿದ್ದೇನೆ ನಾನು ಜನರಲ್ಲಿ ಇಷ್ಟೇ ವಿನಂತಿ ಮಾಡುವಂತದ್ದು ಲಾಕ್ ಡೌನ್ ಆಗಬಾರದು ಅಂತ ಇದ್ದರೆ ಎಲ್ಲ ವ್ಯವಹಾರಗಳಿಗೆ ನಡೆಯುವಂತೆ ಮುಂದುವರಿಬೇಕು ಅಂತ ಇದ್ದರೆ ಜನ ಸಹಕರಿಸಬೇಕು ಮಾಸ್ಕ್ ಹಾಕಲೇಬೇಕು ಅಂತರವನ್ನು ಕಾಯ್ದುಕೊಳ್ಳಬೇಕು ಚರ್ಚೆ ಮಾಡೋಕೆ ನಾಳೆ ತಜ್ಞರ ಸಭೆ ಕರೆದಿದ್ದೇನೆ 5 ಗಂಟೆಗೆ ಕೂಡ ಚರ್ಚೆ ಮಾಡಿ ಎಲ್ಲರನ್ನು ವಿಶ್ವಾಸ ತಗೊಂಡು ಜನ ಸಹಕರಿಸಿದ್ರೆ राज्य में कोरोना एरने अल आतंक दिने दिन जास्ती आगे कोरोना ब्रेक हाकोदे कठिन क्रम कैगू राज्य सरकार मुंदे ना सीएं बीएसवाई नेतृत्व में महत्व सभे नड़यलू कोविड तज्ञर आरोग्य अधिकारी जो चर्चे नए टफ रूल जारी बेहतर सभ्य निर्धार कैग्यते हैं ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿರೋದಕ್ಕೆ ಕೇಂದ್ರ ಸರ್ಕಾರ ಕಳವಳ ವ್ಯಕ್ತಪಡಿಸಿದೆ ಅಲ್ಲದೆ ಕೊರೋನಾ ತಡೆಗೆ ಅಗತ್ಯ ಕ್ರಮ ವಹಿಸುವಂತೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಸಿಎಂ ಯಡಿಯೂರಪ್ಪಗೆ ಖಡಕ್ ಸಂದೇಶ ಕೊಟ್ಟಿದ್ದಾರಂತೆ ಹೀಗಾಗಿ ಮತ್ತಷ್ಟು ಕಠಿಣ ಕ್ರಮಗಳನ್ನು ಜಾರಿಗೊಳಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಬೆಂಗಳೂರಿಗರೆ ಸರಿಯಾಗಿ ಮಾಸ್ಕ್ ಹಾಕಿ ಇಲ್ಲಾಂದ್ರೆ ನಿಮ್ಮ ಜೇಬಿಗೆ ಸರಿಯಾಗಿ ಕತ್ತರಿ ಬೀಳುತ್ತೆ ಜೋಪಾನ ಇನ್ನು ಮುಂದೆ ಮಾಸ್ಕ್ ಹಾಕದಿದ್ರೆ ಡಬಲ್ ದಂಡ ಕಟ್ಟಬೇಕಾಗುತ್ತೆ ಬೆಂಗಳೂರಲ್ಲಿ ಕೊರೋನಾ ಅಬ್ಬರ ದಿನೇ ದಿನೇ ಜಾಸ್ತಿ ಆಗ್ತಿದೆ ಹೀಗಾಗಿ ಮಾಸ್ಕ್ ದಂಡವನ್ನ 250 ರಿಂದ 500 ಕ್ಕೆ ಏರಿಸಲು ಚಿಂತನೆ ನಡೆದಿದೆಯಂತೆ ಮಾಸ್ಕ್ ಹಾಕದೆ ಜನ ಎಲ್ಲೆಂದರಲ್ಲಿ ಬೇಕಾಬಿಟ್ಟಿ ಓಡಾಡ್ತಿದ್ದಾರೆ ಹೀಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತಾನೆ ಮಾಸ್ಕ್ ದಂಡದ ದರವನ್ನ ಹೆಚ್ಚಿಸೋದಿಕ್ಕೆ ರಾಜ್ಯ ಸರ್ಕಾರಕ್ಕೆ ಬಿಬಿಎಂಪಿ ಪ್ರಸ್ತಾವನೆ ಸಲ್ಲಿಸಿದೆ ಎನ್ನಲಾಗ್ತಿದೆ ನಿನ್ನೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ರಮೇಶ್ ಜಾರಕಿಹೊಳಿ ಕೊಟ್ಟಿದ್ದ ದೂರನ್ನ ಎಸ್ಐಟಿ ಗೆ ವರ್ಗಾವಣೆ ಮಾಡಲಾಗಿದೆ ಎಸ್ಐಟಿ ಗೆ ವರ್ಗಾವಣೆ ಮಾಡಿ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ ಆದೇಶ ಕೊಟ್ಟಿದ್ದಾರೆ ಏನೋ ಈ ಒಂದು ಸಿಡಿ ಕೇಸ್ ಬಗ್ಗೆ ಎಸ್ಐಟಿ ಸಂಪೂರ್ಣ ತನಿಖೆ ನಡೆಸಲಿದ್ದು ಮೂಲೆ ಮೂಲೆ ಜಾಲಾಡ್ತಾ ಇದೆ ಈ ಮಧ್ಯೆ ಸದಾಶಿವನಗರ ಠಾಣೆಗೆ ಭೇಟಿ ಕೊಟ್ಟ ಎಸ್ಐಟಿ ಎಸಿಪಿ ಧರ್ಮೇಂದ್ರ ಮಹತ್ವದ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿಸಿರುವಂತ ವಶಕ್ಕೆ ಪಡೆದುಕೊಂಡವರ ಫೈಲ್ ಜೊತೆಗೆ ಮಾಹಿತಿಯನ್ನು ಕೂಡ ಪೊಲೀಸರಿಂದ ಪಡೆದಿದ್ದಾರೆ ರಮೇಶ್ ಜಾರಕಿಹೊಳಿ ಕೊಟ್ಟಿದ್ದ ದೂರು ಎಸ್ಐಟಿ ಗೆ ವರ್ಗಾವಣೆಯಾಗಿರುವ ಹಿನ್ನೆಲೆಯಲ್ಲಿ ಎಸ್ಐಟಿ ಮುಖ್ಯಸ್ಥ ಸೌಮೇಂದ್ರ ಮುಖರ್ಜಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸಿದ್ದಾರೆ ಈ ವೇಳೆ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಡಿಸಿಪಿ ಅನುಚೇತ್ ಡಿಸಿಪಿ ರವಿಕುಮಾರ್ ಎಸಿಪಿ ಧರ್ಮೇಂದ್ರ ಸೇರಿದಂತೆ ಇನ್ಸ್ಪೆಕ್ಟರ್ ಗಳು ಭಾಗಿಯಾಗಿದ್ದಾರೆ ಎಫ್ಐಆರ್ ಆಧಾರದ ಮೇಲೆ ತನಿಖೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚೆ ನಡೆಸಿದ್ದು ನಿನ್ನೆ ರಾತ್ರಿ ದಿಢೀರ್ ರಿಲೀಸ್ ಆದ ಯುವತಿ ವಿಡಿಯೋ ಬಗ್ಗೆಯೂ ಸಮಾಲೋಚನೆ ನಡೆಸಿದ್ದಾರೆ ನಿನ್ನೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ದೂರು ಕೊಡುತ್ತಿದ್ದಂತೆ ಸಂತ್ರಸ್ತ ಯುವತಿ ವಿಡಿಯೋವೊಂದನ್ನ ರಿಲೀಸ್ ಮಾಡಿದ್ಲು ಆ ವಿಡಿಯೋ ಎಲ್ಲಿಂದ ರಿಲೀಸ್ ಆಗಿದೆ ಅನ್ನೋದ್ರ ಮೂಲ ತಿಳಿಯೋದಿಕ್ಕೆ ಎಸ್ಐಟಿ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ 4 ದಿನ ಗೋವಾದಲ್ಲಿದ್ದ ಯುವತಿ ಈಗ ಬೆಂಗಳೂರು ಹೊರವಲಯದಲ್ಲೇ ಇದ್ದಾಳೆ ಅನ್ನೋದ್ರ ಬಗ್ಗೆ ಎಸ್ಐಟಿ ಗೆ ಅನುಮಾನ ಶುರುವಾಗಿದೆ ಹೀಗಾಗಿ ಯುವತಿಯನ್ನ ಪತ್ತೆ ಹಚ್ಚೋಕೆ ಇನ್ನಿಲ್ಲದ ಸರ್ಕಸ್ ಶುರು ಮಾಡಿದ್ದಾರೆ ಸಹಕಾರ ವಿರುದ್ಧ ಯುವತಿ ವಿಡಿಯೋ ಹರಿಬಿಟ್ಟ ಬೆನ್ನಲ್ಲೇ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ಶೀಘ್ರದಲ್ಲೇ ವಿಚಾರಣೆಗೆ ಬರುವಂತೆ ಕಬನ್ ಪಾರ್ಕ್ ಪೊಲೀಸರು ಯುವತಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಯುವತಿಯ ಮನೆ ಹಾಗೂ ಪಿಜಿಗೆ ನೋಟಿಸ್ ನೀಡಲಾಗಿದ್ದು ಯುವತಿ ಸಂಬಂಧಿಕರು ಹಾಗೂ ಸ್ನೇಹಿತರಿಗೂ ನೋಟಿಸ್ ಅನ್ನು ತಲುಪಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದ ಹಿಂದೆ ಬಿದ್ದಿರುವ ಪೊಲೀಸರು ಮೂಲೆ ಮೂಲೆಗಳನ್ನು ಜಾಲಾಡ್ತಾ ಇದ್ದು ಸಂತ್ರಸ್ತ ಯುವತಿ ಮೂಲವನ್ನು ಕಂಡುಹಿಡಿಯೋದಿಕ್ಕೆ ಬೆಂಗಳೂರಿನ ಕಬನ್ ಪಾರ್ಕ್ ಠಾಣೆ ಪೊಲೀಸರು ವಿಜಯಪುರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ನಡಗೊಂದಿ ಪಟ್ಟಣದಲ್ಲಿರುವ ಯುವತಿಯ ತಾಯಿ ಮನೆಗೆ ಭೇಟಿ ಕೊಟ್ಟಿದ್ದು ಮಹತ್ವದ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಬಾಲ್ಯದಲ್ಲಿ ಅಮ್ಮಮ್ಮನ ಮನೆಯಲ್ಲಿ ಹೆಚ್ಚು ಕಾಲ ಕಳೆದಿದ್ದ ಸಂತ್ರಸ್ತೆ ಪ್ರಾಥಮಿಕ ಶಿಕ್ಷಣವನ್ನು ಇಲ್ಲಿಯೇ ಮುಗಿಸಿದ್ಲಂತೆ ಹೀಗಾಗಿ ಇಲ್ಲಿಯೂ ಲಿಂಕ್ ಇರುವ ಅನುಮಾನದ ಮೇಲೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದಲ್ಲಿ ಸಂತ್ರಸ್ತ ಯುವತಿಯ ಅಜ್ಜಿ ಮನೆಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಗುಡೂರಲ್ಲಿದೆ ಸಂತ್ರಸ್ತ ಯುವತಿಯ ಅಜ್ಜಿಯ ಮನೆ ನೆರೆಹೊರೆಯವರ ಆಶ್ರಯದಲ್ಲಿ ಅಜ್ಜಿ ದಿನ ಕಳಿತಾ ಇದ್ದು ವಯೋವೃದ್ಧಗೆ ಊರಿನ ಗ್ರಾಮಸ್ಥರೇ ಧೈರ್ಯ ತುಂಬಿದ್ದಾರೆ ಇತ್ತೀಚೆಗೆ ಅಜ್ಜಿಯ ಮನೆಗೆ ಸಂತ್ರಸ್ತ ಯುವತಿ ಬಂದಿದ್ದನ್ನೇ ಊರಿನವರು ನೋಡೇ ಇಲ್ಲವಂತೆ ಯಾವುದೇ ಕಾರಣಕ್ಕೂ ಸಂತ್ರಸ್ತೆಯ ಜೀವಕ್ಕೆ ಏನನ್ನು ಮಾಡ್ಕೊಳ್ಳಬಾರದು ನಿಮ್ಮ ಜೊತೆ ನಾವಿದ್ದೇವೆ ಅಂತ ಊರಿನ ಜನ ಧೈರ್ಯದ ಮಾತುಗಳನ್ನು ಆಡಿದ್ದಾರೆ
ರಮೇಶ್ ಜಾರಕಿಹೊಳಿ ಸಿಡಿ ರಿಲೀಸ್ ಆಗಿದ್ದು ಹೇಗೆ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಮಾರ್ಚ್ 1 ರಂದು ಬೆಂಗಳೂರಿನ ಆರ್ಟಿ ನಗರದ ಅಜ್ಞಾತ ಸ್ಥಳದಲ್ಲಿ ಯುವಕರು ಸಿಡಿ ಸಂಬಂಧ ಸಭೆ ಸೇರಿದ್ರು. ಸಭೆ ನಡೆದ ಮರುದಿನವೇ ಸಿಡಿ ರಿಲೀಸ್ ಆಗಿತ್ತು. ಈಗ ಯುವಕರು ಸಭೆ ನಡೆಸಿದ ಟವರ್ ಲೊಕೇಶನ್ ಪತ್ತೆಯಾಗಿದೆ. ಹೀಗಾಗಿ ಒಬ್ಬೊಬ್ಬರನ್ನೇ ಪತ್ತೆ ಮಾಡಲು ಎಸ್ಐಟಿ ಬಲೆ ಬೀಸಿದ್ದು ಹೊರ ರಾಜ್ಯಗಳಲ್ಲೂ ಸಿಡಿ ಕಿಂಗ್ ಪಿನ್ಗಳಿಗೆ ಹುಡುಕಾಟ ನಡೆಯತಾ ಇದೆ. ಇನ್ನು ಬೆಂಗಳೂರಲ್ಲಿ ವಾಸವಾಗಿದ್ದ ಮನೆ ಮಾಲೀಕರನ್ನ ಸಿಡಿ ಪ್ರಕರಣದ ಸಂತ್ರಸ್ತ ಯುವತಿ ಕ್ಷಮೆ ಕೇಳಿದಾಳಂತೆ. ಘಟನೆ ಬಳಿಕ ಮನೆ ಮಾಲೀಕರಿಗೆ ಫೋನ್ ಮಾಡಿದ ಸಂತ್ರಸ್ತೆ ನನ್ನಿಂದ ನಿಮಗೆ ತೊಂದರೆಯಾಗಿದೆ, ನನ್ನನ್ನು ಕ್ಷಮಿಸಿ ಬಿಡಿ, ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಂತ ಕಣ್ಣೀರಿಟ್ಟಿದ್ದಾಳಂತೆ. ಅಲ್ಲದೆ 2-3 ದಿನದಲ್ಲಿ ಮನೆ ಖಾಲಿ ಮಾಡೋದಾಗಿಯೂ ಹೇಳಿದಾಗಿ ಪೊಲೀಸರ ತನಿಖೆ ವೇಳೆ ಮನೆ ಮಾಲೀಕರು ಬಾಯಿಬಿಟ್ಟಿದ್ದಾರೆ. ಸಿಡಿ ಪ್ರಕರಣದ ಸಂತ್ರಸ್ತಿಗೆ ರಕ್ಷಣೆ ಕೊಡೋದಕ್ಕೆ ಮಹಿಳಾ ಆಯೋಗ ಸಿದ್ಧವಾಗಿದೆ ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಪ್ರಮಿಳಾ ನಾಯ್ಡು ತಿಳಿಸಿದ್ದಾರೆ. ಸಂತ್ರಸ್ತೆ ರಕ್ಷಣೆ ಕೇಳಿದ ಹಿನ್ನೆಲೆ ಸುಮೋಟೋ ಕೇಸ್ ದಾಖಲಾಗುತ್ತೆ. ಈ ಬಗ್ಗೆ ಪೊಲೀಸ್ ಕಮಿಷನರ್ ಜೊತೆಗೂ ಮಾತಾಡಿದ್ದೇನೆ, ಕೇವಲ ಸಂತ್ರಸ್ತೆ ಮಾತ್ರವಲ್ಲ ಸಂತ್ರಸ್ತೆ ಕುಟುಂಬಕ್ಕೂ ರಕ್ಷಣೆ ಕೊಡ್ತೀವಿ ಅಂದಿದ್ದಾರೆ. ಸಿಡಿ ವಿಷಯದ ಬಗ್ಗೆ ಸದನದಲ್ಲಿ ಮಾತನಾಡುತ್ತೇನೆ ಅಂತ ಹೇಳಿದ್ದ ಸಿದ್ದರಾಮಯ್ಯಗೆ ಸಿಎಂ ಯಡಿಯೂರಪ್ಪ ಟಾಂಗ್ ಕೊಟ್ಟಿದ್ದಾರೆ. ಅವರು ಏನು ಬೇಕಾದರೂ ಪ್ರಸ್ತಾಪ ಮಾಡಲಿ, ಅದನ್ನು ನಾನು ಸ್ವಾಗತಿಸುತ್ತೇನೆ ಅಂದಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿ ಅವರು ಯಾವುದೇ ವಿಷಯ ಪ್ರಸ್ತಾಪ ಮಾಡೋದಕ್ಕೆ ಸ್ವತಂತ್ರರು. ನಮ್ಮ ಮಂತ್ರಿಗಳು ಎಚ್ಚರಿಕೆಯಿಂದ ಕೆಲಸ ಮಾಡಲು ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ವಿರೋಧ ಪಕ್ಷದ ನಾಯಕರಾಗಿ ವಿಧಾನಮಂಡಲದ ಕಡೆ ಯಾವುದೇ ವಿಷಯ ಪ್ರಸ್ತಾಪ ಮಾಡೋಕ್ಕೆ ಸರ್ವ ಸ್ವತಂತ್ರರು. ಮತ್ತೆ ನಮಗೆ ಸರಿಯಾದ ರೀತಿ ಬೆಳಕನ್ನು ಚೆಲ್ಲಿದ್ರೆ ಅವರ ಸಲಹೆಯನ್ನು ನೋಡಿಕೊಂಡು ಬಿಗಿ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಅದರಿಂದ ವಿರೋಧ ಪಕ್ಷದ ನಾಯಕರು ಸಹ ಪ್ರಸ್ತಾಪ ಮಾಡೋದು ಅಪರಾಧ ಅಲ್ಲ, ಮಾಡಲೇಬೇಕು, ಸರ್ಕಾರದ ಗಮನ ತರಲೇಬೇಕು. ನಾವು ಸಹ ಅವಾಗ ಎಚ್ಚರಿಕೆಯಿಂದ ನಮ್ಮ ಮಂತ್ರಿಗಳು ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಯುವತಿ ಎಲ್ಲಿದ್ದಾಳೆ ಅನ್ನೋದನ್ನ ಎಸ್ಐಟಿ ತನಿಖೆ ನಡೆಸ್ತಾ ಇದೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸಂತ್ರಸ್ತೆಯ ಕುಟುಂಬಕ್ಕೆ ಭದ್ರತೆ ಕೊಡಿ ಅಂತಷ್ಟೇ ಹೇಳಿದ್ದೇನೆ ಅಂತ ತಿಳಿಸಿದ್ರು. ಇನ್ನು ಸರ್ಕಾರದ ಷಡ್ಯಂತ್ರಕ್ಕೆ ಹೆದರುವ ಮಗನಲ್ಲ ಅನ್ನುವ ಡಿಕೆಶಿ ಹೇಳಿಕೆಗೆ ಅವರೇ ಸ್ಪಷ್ಟನೆ ಕೊಡಬೇಕು ಅಂತಾನು ಟಾಂಗ್ ಕೊಟ್ಟರು. ಸಿಡಿ ಪ್ರಕರಣದಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಪರ ಯತ್ನಾಳ್ ಬ್ಯಾಟಿಂಗ್ ಬೀಸಿದ್ದಾರೆ. ಎಸ್ಐಟಿ ತಂಡದಲ್ಲಿರುವ ಅಧಿಕಾರಿ ವಿಜೇಂದ್ರ ಹೇಳಿದಂತೆ ಕೇಳ್ತಾರೆ. ಇದರಲ್ಲಿ ಒಂದು ದೊಡ್ಡ ಷಡ್ಯಂತ್ರವೇ ಇದೆ. ರಾಜಕೀಯವಾಗಿ ಅವರನ್ನು ಮುಗಿಸಲು ವ್ಯವಸ್ಥಿತವಾಗಿ ಷಡ್ಯಂತ್ರ ನಡೆದಿದೆ. ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರಲ್ಲಿ ಸತ್ಯವಿದೆ. ಎಸ್ಐಟಿ ತನಿಖೆ ಎಷ್ಟರ ಮಟ್ಟಿಗೆ ಪಾರದರ್ಶಕತೆಯಿಂದ ನಡೆಯುತ್ತಿದೆ ಅನ್ನುವಂತಹ ಸಂಶಯ ಮೂಡಿಸ್ತಾ ಇದೆ ಎಂದಿದ್ದಾರೆ. ರಾಜಕೀಯವಾಗಿ ಅವರನ್ನು ಮುಗಿಸಬೇಕು ಅನ್ನೋದು ಒಂದು ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರ ನಡೆದಿದೆ. ಏನು ನಿನ್ನೆ ರಮೇಶ್ ಜಾರಕಿಹೊಳಿ ಹೇಳಿದ್ದು ಸತ್ಯದೆ. ಇದನ್ನು ಈಗಾಗಲೇ ಒಂದು ಎಸ್ಐಟಿ ಕೊಟ್ಟಿದ್ದಾರೆ, ಅವರು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆ ಎಷ್ಟು ಪಾರದರ್ಶಕ ಇರ್ತದೆ ಅನ್ನೋದೇ ನನ್ನ ಸಂಶಯ ಇದೆ. ಯಾಕೆಂದರೆ ಅಲ್ಲಿರುವಂಥ ಒಬ್ಬ ಅಧಿಕಾರಿ ವಿಜೇಂದ್ರನ ಹೇಳದಂತ ಕೇಳುವಂಥ ಒಬ್ಬ ಅಧಿಕಾರಿ ಅದ. ರಮೇಶ್ ಜಾರಕಿಹೊಳಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ತನಿಖೆಯಾಗಿ ಸತ್ಯಾಂಶ ಹೊರ ಬಂದೇ ಬರುತ್ತೆ, ಸ್ವಲ್ಪ ಕಾದು ನೋಡೋಣ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಯುವತಿ ಹೇಳಿಕೆ ಕೊಟ್ಟಿದ್ದಾಳಷ್ಟೇ, ಲೀಗಲ್ ಆಗಿ ಮುಂದೆ ಬರಬೇಕಾ? ಯುವತಿಗೆ ಅನ್ಯಾಯವಾಗಿದ್ರೆ ವೇದಿಕೆ ಇದೆ, ಪೊಲೀಸರ ತನಿಖೆ ಬಳಿಕವಷ್ಟೇ ಸತ್ಯಾಂಶ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ವಿರುದ್ಧ ಕಾಂಗ್ರೆಸ್ ವಕ್ತಾರ ಸಂಕೇತ್ ಏಣಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಾರಕಿಹೊಳಿ ಮೇಲೆ ಇದುವರೆಗೂ ಎಫ್ಐಆರ್ ದಾಖಲಾಗಿಲ್ಲ. ಜಾರಕಿಹೊಳಿಯ ಹೇಳಿಕೆ ಪರೋಕ್ಷವಾಗಿ ಬೆದರಿಕೆಯಂತಿದೆ. ಸರ್ಕಾರವೂ ಸಹ ಜಾರಕಿಹೊಳಿ ಕಪಿಮುಷ್ಟಿಯಲ್ಲಿ ಇರುವಂತಿದೆ, ಸರ್ಕಾರ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಳ್ತಿದೆ ಅಂತ ಆರೋಪಿಸಿದ್ರು. ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಮೈಸೂರು ಮೇಯರ್ ಚುನಾವಣೆ ಬಳಿಕ ಮುನಿಸಿಕೊಂಡಿರೋ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ವಕ್ಷೇತ್ರಕ್ಕೆ ಹೋಗಲು ಹಿಂದೇಟು ಹಾಕ್ತಿದ್ದಾರೆ. 3 ಬಾರಿ ಸಿದ್ದರಾಮಯ್ಯ ಅವರ ಮೈಸೂರು ಪ್ರವಾಸವನ್ನು ಬದಲಾವಣೆ ಮಾಡಲಾಗಿದ್ದು, ನಿಗದಿಯಂತೆ ನಿನ್ನೆಯೇ ಸಿದ್ದರಾಮಯ್ಯ ಮೈಸೂರಿಗೆ ಬರಬೇಕಾಗಿತ್ತು. ಆದರೆ ನಿನ್ನೆ ಸಿದ್ದು ಮೈಸೂರಿಗೆ ಆಗಮಿಸಿಲ್ಲ. ಹೀಗಾಗಿ ಇಂದಾದರೂ ಬರ್ತಾರಾ ಅನ್ನುವ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ತಮ್ಮ ಮಾತು ಮೀರಿದ್ದಕ್ಕೆ ಕೋಪಗೊಂಡಿರುವ ಸಿದ್ದರಾಮಯ್ಯ ಸ್ವಪಕ್ಷೀಯರೇ ತಮ್ಮ ವಿರುದ್ಧ ತವರಲ್ಲಿ ಘೋಷಣೆ ಕೂಗಿದ್ದಕ್ಕೆ ಕೆರಳಿ ಕೆಂಡವಾಗಿದ್ದಾರೆ. ಶಾಸಕ ಜಿಟಿ ದೇವೇಗೌಡಗೆ ಜೆಡಿಎಸ್ ಬಾಗಿಲು ಮುಚ್ಚಿದಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮೈಸೂರಲ್ಲಿ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ, ನನ್ನ ರಾಜಕೀಯ ಜೀವನದಲ್ಲಿ ಬಹಳ ಅನುಭವ ಆಗಿದೆ, ಜಿಟಿ ದೇವೇಗೌಡರನ್ನ ವಾಪಸ್ ಜೆಡಿಎಸ್ಗೆ ಕರೆಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಪ್ರಮುಖ ಸುದ್ದಿಯನ್ನ ನೋಡೋಣ. ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ದುಡ್ಡಿನ ಕೊರತೆ ಇದೆ, ಹೀಗಾಗಿ ಅನಗತ್ಯ ಖರ್ಚು ತಡೆಯಲೆಂತಾನೆ ಹಲವು ಇಲಾಖೆಗಳ ವಿಲೀನಕ್ಕೆ ಚಿಂತನೆ ನಡೆದಿದೆ ಅಂತ ಡಿಸಿಎಂ ಗೋವಿಂದ ಕಾರಜೋಳ ಮಾಹಿತಿ ಕೊಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿ ದುರ್ಗದಲ್ಲಿ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದ್ದು 3 ಮೇವಿನ ಬಣವಿಗಳು ಬೆಂಕಿಗೆ ಆಹುತಿಯಾಗಿದೆ. ಉಚ್ಚಂಗಿ ದುರ್ಗದ ಚಂಚೇರ ಮಲ್ಲಪ್ಪ ಅನ್ನುವರಿಗೆ ಸೇರಿದ ಮೇವು ಮತ್ತು ಮೆಕ್ಕೆಜೋಳದ ಬಣವಿಗೆ ಬೆಂಕಿ ತಗುಲಿ ಅಪಾರ ನಷ್ಟವಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ಜಾಲಿ ರೈಡಿಗ್ ಅಂತ ಬಂದಿದ್ದ ಕೆಜಿಹಳ್ಳಿ ನಿವಾಸಿಗಳು ಸಾವಿನ ಕದ ತಟ್ಟಿದ್ದಾರೆ. ಓವರ್ ಸ್ಪೀಡಲ್ಲಿ ಬೈಕ್ ಓಡಿಸುತ್ತಿದ್ದ ಕಾರಣ ತಿರುವಿನಲ್ಲಿ ಕಂಟ್ರೋಲ್ಗೆ ಸಿಗದೆ ಸೇತುವೆಯಿಂದ ಹಾರಿಸಿದ್ದಾರೆ. ಮೇಲಿಂದ ಬಿದ್ದ ರಭಸಕ್ಕೆ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದರೆ ಮತ್ತೊಬ್ಬನ ಸ್ಥಿತಿ ಗಂಭೀರವಾಗಿದೆ.
महाराष्ट्र कोल्हापुर शिवसेन पुंडाटिके हिन्ले बस संचार स्थगितगे बेळगावी चिक्कोडी विभाग मार्ग महाराष्ट्र के तेरता 300 बस संचार स्थगितगू महाराष्ट्र बेळगावी बरता 58 बस संचार बंद आगे। ರಾಜ್ಯದಲ್ಲಿ ಮತ್ತೆ ಕೊರೋನಾ ಕಾರ್ಮೋಡ ಆವರಿಸಿರೋದ್ರಿಂದ ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ರಥೋತ್ಸವವನ್ನ ಸರಳವಾಗಿ ನಡೆಸಲಾಯಿತು। ಕೊರೋನಾ ಹಿನ್ನೆಲೆ ಹೊರಗಿನ ಭಕ್ತರಿಗೆ ನಿರ್ಬಂಧ ಹೇರಲಾಗಿತ್ತು। ಬೆಳಗ್ಗೆ 10:25 ಕ್ಕೆ ಸಲ್ಲುವ ಶುಭ ಮುಹೂರ್ತದಲ್ಲಿ ರಥಾರೋಹಣ ನಡೆಯಿತು। ನೋಡೋಣ ರಾಬರ್ಟ್ ಸಿನಿಮಾ ಪೈರಸಿ ಮಾಡುತ್ತಾ ಇದ್ದ ವ್ಯಕ್ತಿಯನ್ನ ಬಂಧಿಸಲಾಗಿದೆ। ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಬಳಿ ನಕಲಿ ಪ್ರಿಂಟ್ ಮಾರಾಟ ಮಾಡುತ್ತಾ ಇದ್ದ ವಿಶ್ವನಾಥ್ ಅನ್ನುವವನನ್ನ ಹಿಡಿದ ದರ್ಶನ್ ಅಭಿಮಾನಿಗಳು ಮಾಗಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ। ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಕಾವು ಬಿಸಿಯರಿದೆ। ಕಾಲಿಗೆ ಪೆಟ್ಟು ಮಾಡಿಕೊಂಡಿರುವ ಸಿಎಂ ಮಮತಾ ಬ್ಯಾನರ್ಜಿ ವೀಲ್ ಚೇರ್ ಅಲ್ಲಿಯೇ ಪ್ರಚಾರ ನಡೆಸುತ್ತಿದ್ದಾರೆ। ಕೋಲ್ಕತ್ತಾದ ಗಾಂಧಿ ಮೂರ್ತಿಯಿಂದ ಹಜ್ರಾಕ್ಕೆ ಗಾಲಿ ಕುರ್ಚಿಯಲ್ಲೇ ರೋಡ್ ಶೋ ನಡೆಸಿದ ದೀದಿ ಹಜ್ರಾದಲ್ಲಿ ನಡೆಯತಾ ಇರುವ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ। ಮೊದಲ ಟಿ20 ಪಂದ್ಯದಲ್ಲಿ ಹೀನಾಯ ಸೋಲುಂಡ ಭಾರತ ಸೇಡು ತೀರಿಸಿಕೊಳ್ಳುವ ತವಕದಲ್ಲಿದ್ದು ಇವತ್ತು ಭಾರತ ಇಂಗ್ಲೆಂಡ್ ನಡುವಿನ ಎರಡನೇ ಟಿ20 ಕ್ರಿಕೆಟ್ ಪಂದ್ಯ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ। ರೋಟರಿ ಬೆಂಗಳೂರು ಸಿಟಿ ಸೆಂಟರ್ ಹಾಗೂ ಚಾಮರಾಜನಗರ ಅಸೋಸಿಯೇಷನ್ ಬೆಂಗಳೂರು ವತಿಯಿಂದ ಪ್ರೌಢಶಾಲಾ ಮಕ್ಕಳಿಗೆ ಟ್ಯಾಬ್ ವಿತರಿಸಲಾಗಿದ್ದು ಶ್ರೀ ಮಹದೇಶ್ವರ ಬೆಟ್ಟದ ಮಹದೇಶ್ವರ ಪ್ರೌಢಶಾಲಾ ಮಕ್ಕಳಿಗೆ 33 ಟ್ಯಾಬ್ ಅನ್ನು ಕೊಡಲಾಯಿತು। ಶ್ರೀ ಸಾಲೂರು ಸ್ವಾಮಿ ಕೃಪಾ ಪ್ರೌಢಶಾಲೆ ಪೊನ್ನಾಚಿ ಶಾಲಾ ಮಕ್ಕಳಿಗೂ ಟ್ಯಾಬ್ ನೀಡಲಾಗಿದೆ। ಸುಪ್ರೀಂ ಕೋರ್ಟ್ನ ವಕೀಲರಾದ ಪೂರ್ಣಿಮಾ ಮಲ್ಲೇಶ್ವರ ಅವರು ಮಕ್ಕಳಿಗೆ ಟ್ಯಾಬ್ ಅನ್ನು ವಿತರಿಸಿದ್ದು ಇದೇ ವೇಳೆ ಉನ್ನತ ದರ್ಜೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಲಾಯಿತು। ಕಾಶ್ಮೀರದಲ್ಲಿ ಹಿಮಪಾತ ಹೆಚ್ಚಾಗಿದೆ। ಪ್ರವಾಸಿಗರನ್ನು ಹೊತ್ತೊಯ್ಯುತ್ತಿದ್ದ ವಾಹನ ತೀವ್ರ ಹಿಮಪಾತಕ್ಕೆ ಸಿಲುಕಿಕೊಂಡಿತ್ತು। ಪೊಲೀಸ್ ಮತ್ತು ಸಿಆರ್ಪಿಎಫ್ ಸಿಬ್ಬಂದಿ ಸೇರಿ ಪ್ರವಾಸಿಗರನ್ನು ರಕ್ಷಣೆ ಮಾಡಿದ್ದಾರೆ। जा रहा हूँ घर निकल। हाँ।